706 पद्य अरसडवी गैदी दोडं अवनित्त पादुकेगल वरयदोड मेननं ताम वरदियोरेदु दोरेतनद भारवनु होत्तु दोरेयागद भरतन वलिरु नीनु मंकुतिम्म अरस अडविगे ऐदि द्वडं अवनु इत्त पादुकेगल वरय दोडं एननं ताम वरदिय वरेदु दोरेतनद भारवनु होत्तु ದೊರೆಯಾಗದ ಆ ಭರತನ ಒಲು ಇರು ನೀನು ಮಂಕುತಿಮ್ಮ. ರಾಜನಾದ ರಾಮ ಕಾಡಿಗೆ ಹೋಗಿದ್ದರು. ಅವನು ಕೊಟ್ಟ ಪಾದುಕೆಗಳು ಏನನ್ನೂ ಹೇಳದೇ ಇದ್ದರೂ ಕೂಡ ತಾನು ವರದಿಯನ್ನು ಪ್ರತಿನಿತ್ಯ ಒಪ್ಪಿಸಿ ರಾಜ್ಯದ ಭಾರವನ್ನು ಹೊತ್ತು ರಾಜನಾಗದ ಆ ಭರತನಂತೆ ನೀನು ಇರು. ಒಡೆಯನೆಂದೋ ಬಂದು ಕೇಳ್ವನದ ಕುತ್ತರವ ಕೊಡಬೇಕು ತಾನು ಎನ್ನುವವಲು ರುಜುತೆಯಿಂದ ಒಡಲ ಜಾಣಿನ ಜೀವಶಕ್ತಿಗಳನ್ನೆಲ್ಲವನು ಮುಡುಪು ಕೊಟ್ಟನು ಭರತ ಮಂಕುತಿಮ್ಮ. ಒಡೆಯನು ಎಂದೋ ಬಂದು ಕೇಳುವನು ಅದಕ್ಕೆ ಉತ್ತರವ ಕೊಡಬೇಕು ತಾನು ಎನ್ನುವವಲು ರುಜುತೆಯಿಂದ ಒಡಲ ಜಾಣಿನ ಜೀವಶಕ್ತಿಗಳನ್ನೆಲ್ಲವನು ಮುಡುಪು ಕೊಟ್ಟನು ಭರತ ಮಂಕುತಿಮ್ಮ. ಒಡೆಯ ರಾಮ ಎಂದೋ ಬಂದು ಕೇಳ್ತಾನೆ, ಅದಕ್ಕೆ ನಾನು ಉತ್ತರ ಕೊಡಬೇಕು ಎನ್ನುವ ಹಾಗೆ ಬಹಳ ಸರಳತೆಯಿಂದ ಶರೀರದ ಬುದ್ಧಿಶಕ್ತಿಯ ಹಾಗೂ ಜೀವಶಕ್ತಿಗಳನ್ನೆಲ್ಲವನ್ನೂ ಕೂಡ ಭರತ ರಾಜ್ಯಕ್ಕಾಗಿ ಮೀಸಲಿಟ್ಟ. ಒಡರಿಸುವನೆಲ್ಲವನ್ ಅದಾವುದುಂ ತನದಲ್ಲ ಬಿಡನೊಂದನಂ ರಾಜ್ಯ ತನದಲ್ಲವೆಂದು ನಡೆವಂ ಸ್ವತಂತ್ರದಲ್ಲಿ ಸಲಿಸುತ್ತೆ ವಿಧೇಯತೆಯ ಕಡುಯೋಗಿ ಭರತನಲ ಮಂಕುತಿಮ್ಮ. ಒಡರಿಸುವನು ಎಲ್ಲವನ್ ಅದು ಆವುದುಂ ತನದು ಅಲ್ಲ ಬಿಡನು ವಂದನಂ ರಾಜ್ಯ ತನದು ಅಲ್ಲವು ಎಂದು ನಡೆವಂ ಸ್ವತಂತ್ರದಲ್ಲಿ ಸಲಿಸುತ್ತೆ ವಿಧೇಯತೆಯ ಕಡುಯೋಗಿ ಭರತನು ಅಲ ಮಂಕುತಿಮ್ಮ. ಯಾವುದೂ ತನ್ನದಲ್ಲವಾದರೂ ಕೂಡ ಎಲ್ಲವನ್ನೂ ನಡೆಸುತ್ತ ಯಾವುದನ್ನೂ ಬಿಡದೆ ರಾಜ್ಯ ತನ್ನದಲ್ಲ ಆಗಿದ್ರೂ ಕೂಡ ಸ್ವತಂತ್ರ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತ ವಿಧೇಯತೆಯನ್ನು ಸಲ್ಲಿಸುತ್ತ ಭರತ ರಾಜ್ಯಭಾರವನ್ನು ಮಾಡಿದ್ನಲ್ಲ, ಅಂತಹ ಕಡುಯೋಗಿ ಅಲ್ಲವೇ ಅವನು, ವಿಶೇಷವಾದ ಯೋಗಿ ಅಲ್ಲವೇ. ದೊರೆತನದ ಜಟಿಲಗಳ ಕುಟಿಲಗಳ ಕಠಿಣಗಳ ಭರತನುಳಿಸಿದನೆ ರಾಮನ ತೀರ್ಪಿಗೆಂದು ಅರಿವಿಗಿಹ ಕರ್ತವ್ಯ ಭಾರವನು ತಾನರಿತು ಧುರವ ಧರಿಸಿದನವನು ಮಂಕುತಿಮ್ಮ. ದೊರೆತನದ ಜಟಿಲಗಳ ಕುಟಿಲಗಳ ಕಠಿಣಗಳ ಭರತನು ಉಳಿಸಿದನೆ ರಾಮನ ತೀರ್ಪಿಗೆ ಎಂದು ಅರಿವಿಗೆ ಇಹ ಕರ್ತವ್ಯ ಭಾರವನು ತಾನು ಅರಿತು ಧುರವ ಧರಿಸಿದನು ಅವನು ಮಂಕುತಿಮ್ಮ. ರಾಜ್ಯದ ಅತ್ಯಂತ ಜಟಿಲವಾದ ತೊಡಕಿನಿಂದ ಕೂಡಿದ ಮೋಸದಿಂದ ಕೂಡಿದ
ಅತ್ಯಂತ ಕಾಠಿಣ್ಯದಿಂದ ಕೂಡಿದ ಎಲ್ಲ ವಿಚಾರಗಳನ್ನು ಕೂಡ ಭರತ ರಾಮನ ತೀರ್ಪಿಗೆ ಎಂಬುದಾಗಿ ಉಳಿಸಿದನೆ. ತನ್ನ ಅರಿವಿಗೆ ಬಂದ ಕರ್ತವ್ಯದ ಭಾರವನ್ನು ತಾನು ಅರ್ಥ ಮಾಡಿಕೊಂಡು ರಾಜ್ಯದ ಭಾರವನ್ನು ನೊಗವನ್ನು ಅವನು ಧರಿಸಿದ. ಪ್ರತ್ಯಕ್ಷವಿಲ್ಲದ ಸ್ವಾಮಿಯಂ ನೆನೆನೆನೆದು ಸತ್ಯಭಕ್ತಿಯ ಸೇವೆಗೈದವಂ ಭರತಂ ನಿತ್ಯ ಜೀವನದಿ ನೀನಾ ನಯವನನುಸರಿಸೋ ಸ್ವತ್ವದಾಶಯನಿಗಿ ಮಂಕುತಿಮ್ಮ. ಪ್ರತ್ಯಕ್ಷವು ಇಲ್ಲದ ಆ ಸ್ವಾಮಿಯಂ ನೆನೆನೆನೆದು ಸತ್ಯಭಕ್ತಿಯ ಸೇವೆಗೈದವಂ ಭರತಂ ನಿತ್ಯ ಜೀವನದಿ ನೀನು ಆ ನಯವನ್ನು ಅನುಸರಿಸೋ ಸ್ವತ್ವದ ಆಶಯ ನೀಗಿ ಮಂಕುತಿಮ್ಮ. ಪ್ರತ್ಯಕ್ಷವಾಗಿ ಕಣ್ಣೆದುರುಗಡೆ ಶ್ರೀರಾಮ ಇಲ್ಲದೇ ಇದ್ದರೂ ಕೂಡ ಆ ಸ್ವಾಮಿಯನ್ನು ಪುನಃ ಪುನಃ ನೆನೆಸಿಕೊಂಡು ಸತ್ಯನಿಷ್ಠವಾದ ಭಕ್ತಿಯ ಸೇವೆಯನ್ನು ಭರತ ಮಾಡಿದ. ನೀನೂ ಕೂಡ ನಿತ್ಯ ಜೀವನದಲ್ಲಿ ಆ ನೀತಿಯನ್ನು ಅನುಸರಿಸೋ, ಸ್ವಾರ್ಥದ ಆಶೆಯನ್ನು ದೂರ ಮಾಡಿ ಈ ನೀತಿಯನ್ನು ಅನುಸರಿಸುವವನಾಗು.